ಕಳೆದ ಮೂರು ದಿನಗಳಿಂದಲೂ ಕೂಡ ಸತತವಾಗಿ ಏರಿಕೆ ಕಾಣ್ತಾ ಇದೆ ಕರೋನಾ ಸಂಖ್ಯೆ. ಬೆಂಗಳೂರು ಒಂದರಲ್ಲೇ ನೋಡಿ 565 ಮಂದಿಗೆ ಕರೋನಾ ಪಾಸಿಟಿವ್ ಆಗಿದೆ, ಅದರಲ್ಲಿ ಮೂವರು ಬೆಂಗಳೂರಿನಲ್ಲೇ ಸಾವನ್ನಪ್ಪಿದ್ದಾರೆ. ಅಂದ್ರೆ ಕರೋನಾ ವಿಚಾರದಿಂದ ಒಟ್ಟು ಇವತ್ತು ರಾಜ್ಯದಲ್ಲಿ 707 ದಾಖಲಾಗಿರುವಂತಹ ಸಂಖ್ಯೆ ಕರೋನಾ ಸಂಖ್ಯೆ. ಕಳೆದ ಮೂರು ದಿನಗಳಿಂದಲೂ ಸಂಖ್ಯೆ ಏರಿಕೆ ಆಗ್ತಾ ಇದೆ ಕರೋನಾದಲ್ಲಿ. ಮೊದಲೇ ತಜ್ಞರು ಹೇಳಿದ್ದಾರೆ ಜನವರಿ 8 ಫೆಬ್ರವರಿ ಟೈಮ್ನಲ್ಲಿ ಮೂರನೇ ಅಲೆ ಬರಬಹುದು, ಬಂದು ಅಪ್ಪಳಿಸಬಹುದು ಅಂತ. ಇದರ ಬೆನ್ನಲ್ಲೇ ಕರೋನಾ ಸಂಖ್ಯೆ ಕೂಡ ದಿನ ಕಳೆದಂತೆ ಏರಿಕೆ ಆಗ್ತಾ ಇದೆ. ನಿನ್ನೆ 566 ಇತ್ತು, ಇವತ್ತು 707ಕ್ಕೆ ಏರಿಕೆ ಆಗಿದೆ. ನಿನ್ನೆ 566 ಇದ್ದಂತಹ ಕರೋನಾ ಸಂಖ್ಯೆ ಇವತ್ತು 707ಕ್ಕೆ ಏರಿಕೆ ಆಗಿದೆ. ಇವತ್ತು ಒಂದೇ ದಿನ ನೋಡಿ, ನಿನ್ನೆ ಇದ್ದಂತಹ ಇಡೀ ರಾಜ್ಯದ ಸಂಖ್ಯೆ ಇವತ್ತು ಒಂದೇ ದಿನ ಬೆಂಗಳೂರಲ್ಲಿ ಬಂದಿದೆ. 565 ಇವತ್ತು ಬೆಂಗಳೂರಿನಲ್ಲಿ ಬಂದಿರುವಂತಹ ಸಂಖ್ಯೆ. ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ದಿನ ಕಳೆದಂತೆ ರಾಜ್ಯದಲ್ಲಿ ಏರಿಕೆ ಆಗ್ತಾ ಇದೆ ಈ ಒಂದು ಕರೋನಾ ಸಂಖ್ಯೆ. ನಿನ್ನೆ 500 ಬೆಂಗಳೂರಿನಲ್ಲಿ 565 ಬಂದಿದೆ, ಮೂವರು ಬಲಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಈಗಾಗಲೇ ತಜ್ಞರು ಜನವರಿ 8 ಅಥವಾ ಫೆಬ್ರವರಿ ಡೆಡ್ಲೈನ್ ಕೊಟ್ಟಿದ್ದಾರೆ ಮೂರನೇ ಅಲೆ ಬರ್ಬೋದು ಅಂತ. ಅದರ ಬೆನ್ನಲ್ಲೇ ಕಳೆದ 2-3 ದಿನಗಳಿಂದ ನೋಡ್ತಾ ಇದ್ವಿ ದಿಢೀರಂತ ಏರಿಕೆ ಆಗ್ತದೆ ಸಂಖ್ಯೆ. ಇದೆಲ್ಲವನ್ನ ನೋಡಿದಾಗ ರಾಜ್ಯ ಸರ್ಕಾರ ತಂದಿರುವ ರೂಲ್ಸ್ ಈ ಒಂದು ಕೆಲ ದಿನಗಳಿಗೆ ಒಳ್ಳೇದೇನಾ ಅಂತ. ಹೌದು, ಆದ್ರೆ ಈಗ ಏರಿಕೆ ನೋಡ್ತಾ ಇದ್ರೆ ಈ ರೂಲ್ಸ್ಗಳು ಕೂಡ ಸಾಲಲ್ಲ ಅಂತ ಅನಿಸ್ತಾ ಇದೆ. ಜೊತೆಗೆ ಜನವರಿ ಅಂತ್ಯ ಫೆಬ್ರವರಿ ಆರಂಭದಲ್ಲಿ ಕೇಸ್ ಏರಿಕೆಯಾಗಬಹುದು, ಪೀಕ್ ಹೋಗ್ಬೋದು ಅಂತ ಅಂದಾಜು ಮಾಡಲಾಗಿತ್ತು. ಆದ್ರೆ ನಿನ್ನೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವರು ಒಂದು ಸ್ಟಡಿಯಲ್ಲಿ ಹೇಳ್ತಾ ಇದ್ರು, ಇನ್ನೊಂದು ವಾರದಲ್ಲೇ ಕೇಸ್ ಸ್ಪೈಕ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿ ಆಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ನೋಡ್ತಾ ಇದ್ರೆ ಸತತವಾಗಿ 3.5 ತಿಂಗಳ ಬಳಿಕ ಈ ರೀತಿಯಾಗಿ ಕೇಸ್ ರೈಸ್ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಒಂದು ಟೆಸ್ಟ್ ಅನ್ನ ಕೂಡ ಅಷ್ಟೇ ಇನ್ಕ್ರೀಸ್ ಮಾಡಲಾಗಿದೆ. ಸುಮಾರು 60,000-70,000 ಮಾಡ್ತಾ ಇದ್ರು, ಆದ್ರೆ ಈಗ 114,000ವರೆಗೆ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಟೆಸ್ಟ್ ಅನ್ನ ಇನ್ಕ್ರೀಸ್ ಮಾಡಿದಷ್ಟು ಕೇಸಸ್ಗಳು ಪತ್ತೆ ಆಗ್ತಾ ಇದೆ ಅಂದ್ರೆ ಕೊರೋನಾ ಸಮುದಾಯದ ಒಳಗಡೆ ಹಬ್ತಾ ಇದೆ ನಿಧಾನವಾಗಿ, ಮೂರನೇ ಅಲೆಯ ಮುನ್ಸೂಚನೆಯ ಇದು ಅನ್ನುವಂತಹ ಅನುಮಾನ ಮೂಡುತ್ತೆ. ಸೊ ಹಾಗಾಗಿ ಇದು ಆತಂಕಕಾರಿ. ಇನ್ನು ಈ ಇಷ್ಟು ಸ್ಯಾಂಪಲ್ಸ್ ಅನ್ನ ಕೂಡ ಜೀನೋಮ್ ಸೀಕ್ವೆನ್ಸಿಂಗ್ಗೆ ಕಳಿಸಬೇಕಾಗಿದೆ. ಸೊ ಅದು ಒಮಿಕ್ರಾನ್ ಇದೆಯಾ ಇಲ್ವಾ ಏನು ಅಂತ. ಇದು ಈ ಬರ್ತಾ ಇರುವಂತಹ ಕೇಸಸ್ ಕೊರೋನಾ ಆದ್ರೆ ಪರವಾಗಿಲ್ಲ, ಆದ್ರೆ ಹೊಸ ವೈರಸ್ನ ತಳಿಯ ಏನು ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ವರ್ಷ ಎರಡನೇ ಅಲೆ ಮುಗೀತು, ಇನ್ನೇನಿಲ್ಲ ಬಿಡಿ ಅಂತ ಅಂದ್ಕೊಳ್ತಿರುವಾಗ್ಲೇ ಒಂದ್ ಕಡೆ ಒಮಿಕ್ರಾನ್ ಜಾಸ್ತಿ ಆಗ್ತದೆ, ಮತ್ತೊಂದ್ ಕಡೆ ಕರೋನಾ ಕೂಡ. ಸೊ 2022 ಫಿಕ್ಸ್ ಮೂರನೇ ಅಲೆ, ಹಾಗಾದ್ರೆ ಅದರಲ್ಲೇ ಬಳಲ್ಬೇಕಾ ಎಲ್ಲರೂ ಕೂಡ, ಸಫರ್ ಮಾಡ್ಬೇಕಾ ಅಂತ ಪವಿತ್ರ. ಹೌದು, ವರ್ಷದ ಅಂತ್ಯಕ್ಕೆ ಕೇಸಸ್ಗಳು ಕಳೆದ 3-4 ದಿನಗಳಿಂದ ನೋಡ್ತಾ ಇದ್ರೆ ತುಂಬಾ ಸೋಂಕು ಏರಿಕೆ ಆಗ್ತಾ ಇದೆ. ಇವತ್ತಂತೂ ಬಿಗ್ ಬ್ಲಾಸ್ಟ್ ಇದು, 707 ಕೇಸಸ್ಗಳು. ಈಗ ಮಹಾರಾಷ್ಟ್ರದಲ್ಲೆಲ್ಲ ಸತತವಾಗಿ ಕೇಸಸ್ಗಳು ರೈಸ್ ಆಗ್ತಾ ಇತ್ತು, ಕರ್ನಾಟಕ ಸ್ವಲ್ಪ ಸೇಫ್ ಅಂತ ಪರಿಗಣನೆ ಮಾಡ್ತಾ ಇದ್ವು. ಆದ್ರೆ ಇವತ್ತಿನ ಕೇಸ್, ಕಳೆದ 2-3 ದಿನಗಳಿಂದ ಕೇಸ್ ಹಾಗೂ ಇವತ್ತಿನ ಕೇಸಸ್ಗಳ ಸಂಖ್ಯೆಯನ್ನ ನೋಡ್ತಾ ಇದ್ರೆ ಇದು ಕರ್ನಾಟಕಕ್ಕೆ ಎಚ್ಚರಿಕೆಯ ಅಲರಾಮ್ ರೀತಿಯಲ್ಲೇ ಕಾಣಿಸ್ತಾ ಇದೆ. ಬಹುಶಃ ಸರ್ಕಾರ ಈ ಕೇಸಸ್ಗಳು ಸತತವಾಗಿ ಜನವರಿ ಆರಂಭಕ್ಕೂ ಕೂಡ ಒಂದು ವೇಳೆ ಬರ್ತಾ ಇದ್ರೆ ನೈಟ್ ಕರ್ಫ್ಯೂ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. 50-50 ರೂಲ್ಸ್ ಏನು 3 ದಿನಕ್ಕೆ ಈಗ ಇದೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಟಫ್ ರೂಲ್ಸ್ಗಳನ್ನ ಆರಂಭದಲ್ಲೇ ಇಂಪ್ಲಿಮೆಂಟ್ ಮಾಡಿ ಕೊರೋನಾ ಮೂರನೇ ಅಲೆಯನ್ನ ಅಂದ್ರೆ ಆ ಪೀಕ್ ಅನ್ನ ಕಡಿಮೆ ಮಾಡುವಂತಹ ಪ್ರಯತ್ನಕ್ಕೆ ಸರ್ಕಾರ ಕೂಡ ಕೈ ಹಾಕ್ಬೋದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.